ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೂಲ್ ಕೂಲ್ ಆದ ಲೈಮ್ ಜ್ಯೂಸ್. ಒಮ್ಮೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ತುಂಬ ತಂಪಾಗಿ ಐಸ್ ಐಸ್ ಆಗಿ ತುಂಬ ಚೆನ್ನಾಗಿರುತ್ತೆ, ಹಾಗೂ ತುಂಬ ಸಿಂಪಲ್ ಕೂಡ. ಹಾಗಾಗಿ ಮನೆಯಲ್ಲಿರುವ ಕೆಲವೇ ಸಾಮಗ್ರಿಗಳಿಂದ ಇದನ್ನು ನಾವು ಮಾಡ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ ಕುಡಿದು ಆದಮೇಲೆ ಯಾವ ರೀತಿ ಇತ್ತಂತ ಹೇಳಿ ನೋಡಿ. ಐಸ್ ಯಾವ ರೀತಿ ಚೂರು ಚೂರಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕುಡಿಯುವಾಗ, ಅಷ್ಟೇ ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ, ಇಲ್ಲಿ ನಾನು 5 ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ. ನಾನಿಲ್ಲಿ 4 ಮೀಡಿಯಂ ಸೈಜ್ ಲಿಂಬೆ ಹಣ್ಣು ತೊಗೊಂಡಿದ್ದೀನಿ, ದೊಡ್ಡ ದೊಡ್ಡದೆಲ್ಲ ಮೀಡಿಯಂ ಸೈಜ್, ಹಾಗೂ ತುಂಬ ನಾನು ಇಲ್ಲಿ ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಪುದೀನ ಹಾಗೂ ಸ್ವಲ್ಪ ನಾನು ಕರಿಬೇವು ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಓಕೆ, ಫಸ್ಟಿಗೆ ನಾನು ಐಸನ್ನು ಮಿಕ್ಸಿ ಜಾರ್ ಅಂದರೆ ಜ್ಯೂಸರಿಗೆ ಹಾಕಿ ಸ್ವಲ್ಪ ಕ್ರಶ್ ಮಾಡ್ತೀನಿ. ಸ್ವಲ್ಪ ಇದನ್ನು ತಿರುಗಿಸೋಣ, ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ಪೀಸ್ ಇದೆ ಆದರೆ ಕಷ್ಟ ಆಗುತ್ತೆ ಆಮೇಲೆ. ಹಾಗಾಗಿ ಸ್ವಲ್ಪ ನಾನು ಈ ರೀತಿ ಕ್ರಶ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಸ್ವಲ್ಪ ನಿಮ್ಮ ಮಿಕ್ಸಿ ಜಾರಲ್ಲಿ ತಿರುಗದಿದ್ದರೆ ಸ್ವಲ್ಪ ನೀರನ್ನು ಹಾಕಿ ನೀವು ತಿರುಗಿಸ್ಬೋದು, ಗ್ರೈಂಡ್ ಮಾಡ್ಬೋದು. ಓಕೆ, ಇವಾಗ ಕರಿಬೇವು ಸೊಪ್ಪು, ಪುದೀನ, ಲಿಂಬೆ ರಸ ಎಲ್ಲವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಒಂದು ನಿಮ್ಮ ಕೊಲೆಸ್ಟ್ರಾಲ್ಗೆ ತುಂಬ ಒಳ್ಳೆಯದು, ಹಾಗೂ ನಿಮಗೆ ಬೇಗನೆ ಬಾಯಾರಿಕೆ ಆಗದಂಗೆ ತಡೆಯುತ್ತೆ. ಹಾಗಾಗಿ ದಿನವಿಡೀ ನೀವು ಫುಲ್ಲು ರಿಫ್ರೆಶ್ ಆಗಿರ್ತೀರ. ಇವಾಗ ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ. 1 ಗ್ಲಾಸಿಗೆ 2 ಆಗುವಷ್ಟು ಸಕ್ಕರೆ ಹಾಕಿ, ಕೆಲವರು ಕಮ್ಮಿ ಸಕ್ಕರೆ ಕುಡಿತಾರೆ ಕಮ್ಮಿ ಹಾಕ್ಬೋದು, ಕೆಲವರು ಜಾಸ್ತಿ ಸಿಹಿ ಬೇಕಾದವರು ಜಾಸ್ತಿ ಹಾಕ್ಬೋದು. ಸ್ವಲ್ಪ ಪಿಂಚಷ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಹಾಕಿದ್ದೀನಿ, ಸಾಲ್ಟ್ ಸೇರಿಸಿದ್ದೀನಿ. ಓಕೆ, ಇವಾಗ ನೀರನ್ನು ಹಾಕೋಣ. ಫುಲ್ ನೀರು ಹಾಕಿಬಿಡಿ. ಸ್ವಲ್ಪ ನೀರನ್ನು ಹಾಕಿ ಫಸ್ಟಿಗೆ ನೀವು ಇದನ್ನು ಗ್ರೈಂಡ್ ಮಾಡಿ. ಆವಾಗ ಐಸ್ ಕರೆಕ್ಟಾಗಿ ಚೂರು ಚೂರು ಆಗುತ್ತೆ, ಕ್ರಶ್ ಆಗುತ್ತೆ ನೋಡಿ. ಇವಾಗ ಐಸ್ ಯಾವ ರೀತಿ ಚೂರು ಚೂರಾಗಿದೆ ಈ ರೀತಿ ಬರಬೇಕು. ಇದನ್ನು ಸೋಸಲಿಕ್ಕೆಲ್ಲ ಇಲ್ಲ, ನೀವು ಡೈರೆಕ್ಟಾಗಿ ಕುಡಿಬೇಕು, ತುಂಬ ಚೆನ್ನಾಗಿರುತ್ತೆ. ಇದರೊಂದಿಗೆ ಬೇಕಿದ್ರೆ ಸಣ್ಣ ತುಂಡು ನೀವು ಶುಂಠಿಯನ್ನು ಕೂಡ ಸೇರಿಸ್ಬೋದು, ಅದು ಕಾಳುಮೆಣಸು, ಕೆಲವರು ಎಂತ ಹಾಕ್ತಾರೆ ಹಸಿಮೆಣಸಿನಕಾಯಿ ಹಾಕ್ತಾರೆ, ಅದನ್ನು ಕೂಡ ನಿಮಗೆ ಬೇಕಿದೆ ಸ್ವಲ್ಪ ಖಾರ ಫ್ಲೇವರ್ ಬೇಕಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ಇದನ್ನೊಂದು ಗ್ಲಾಸಿಗೆ ಹಾಕಿ ನೀರನ್ನು ಸೇರಿಸಿ, ಮಾತ್ರ ಮತ್ತೊಮ್ಮೆ ನೀರನ್ನು ಸೇರಿಸಿ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ನೀರನ್ನು ಹಾಕಿದೆ, ಆಮೇಲೆ ಫುಲ್ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಎಷ್ಟೊಂದು ಕೂಲ್ ಕೂಲಾಗಿ ಇರ್ಬೋದು ನೀವೇ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ರೀತಿಯೊಮ್ಮೆ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವತ್ತಿನ ಈ ಒಂದು ರೆಸಿಪಿ, ಈ ಒಂದು ಜ್ಯೂಸ್ ನಿಮಗೆ ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.